ಎಲ್ರಿಗೂ ನಮಸ್ಕಾರ. ಈ 2019 ಲೋಕಸಭಾ ಚುನಾವಣೆಯ ಮೊದಲ ಹಂತದ 14 ಅಭ್ಯರ್ಥಿಗಳು ನಿಮ್ಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಾಗಿತ್ತು. ಈಗ 3ನೇ ಹಂತ ಅಂದರೆ ನಮಗೆ ಸೆಕೆಂಡ್ ಸ್ಟೇಜ್ ಕರ್ನಾಟಕದಲ್ಲಿ ಇನ್ನು 13 ಜನರನ್ನ ಇಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು. ಅದರಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ನಮಗೆ ಸೂಕ್ತ ಅಭ್ಯರ್ಥಿ ಸಿಗದಿರೋದ್ರಿಂದ ಅಲ್ಲಿ ನಿಲ್ಲಿಸ್ತಾ ಇಲ್ಲ ನಾವು. ಬೇರೆ ಎಲ್ಲ ಕ್ಷೇತ್ರದಿಂದ ಅಭ್ಯರ್ಥಿಗಳು ಬಂದಿದ್ದಾರೆ, ಅವ್ರನ್ನ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಒಬ್ಬೊಬ್ಬರಾಗಿ ಈಗ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿರಂಜನ್. ನಾನು ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ ಸ್ಪರ್ಧಿಸುತ್ತಿದ್ದೇನೆ. ನಾನು ಅಡ್ವೊಕೇಟ್ ಆಗಿ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಕುಮಾರ್ ಬಾಳೆಗಟ್ಟಿ. ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ನನ್ನ ವೃತ್ತಿ ಬಂದುಬಿಟ್ಟು ವೈದ್ಯಕೀಯ ವೃತ್ತಿ. ನಾನು ಇನ್ನೂ ಕೆಲವು ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ ಶಶಿಕುಮಾರ್ ಅಂತ. ಬಾಗಲಕೋಟೆ ಜಿಲ್ಲೆಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಉದ್ಯೋಗ ಬಂದು ಸಿವಿಲ್ ಕಾಂಟ್ರಾಕ್ಟರ್. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ರಾಜಪ್ಪನವರ್ ಅಂತ. ನಾನು ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ನಾನು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರ್ ಪಾಟೀಲ್ ಅಂತ. ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ. ನಾನು ಸ್ವಂತ ಉದ್ಯೋಗದಲ್ಲಿದ್ದೀನಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ ಬಿ ಅಂತ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೀನಿ. ನಾನು ಸಿವಿಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ನನ್ನ ಉದ್ಯೋಗ ಬಂದು ಐರನ್ ಫ್ಯಾಬ್ರಿಕೇಶನ್ ವರ್ಕ್. ಎಲ್ಲರಿಗೂ ನಮಸ್ಕಾರ. ನಾನು ಅಂಬರೀಶ್ ಕೆಂಚಾರ್ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಹಾಗೂ ನಾನು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇದ್ದೀನಿ. ನಾನು ಬಿಸ್ನೆಸ್ಸು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣಯ್ಯ ಬಂಡಿಭಟ್ ಅಂತ ಹೇಳಿ. ನಾನು ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು. ನಾನು ಸಬ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಬಸವ ಪರಮೇಶ್ವರ ಅಪ್ಪಯ್ಯ ಅಂತ. ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ನಾನು ಆಡಿಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಮಹೇಶ್ ಲಂಬಾಡಿ, ಗುಲ್ಬರ್ಗಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಂಶೋಧನಾ ವಿದ್ಯಾರ್ಥಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ್ ಪವಾರ್ ಅಂತ. ನಾನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದೇನೆ. ನಾನು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕನಾಗಿದ್ದು ಹಾಗೂ ಬಾರ ರೆಸ್ಟೋರೆಂಟ್ ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ನಂದೂರ್ ಅಂತ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸುತ್ತಿದ್ದೇನೆ. ನಾನು ಲೆಕ್ಚರರ್ ಹಾಗೂ ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಕೆಲಸ ನಿರ್ವಹಿಸ್ತ೿ನಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಏನೋ ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಿಪರತೆ ತರಬೇಕು ರಾಜಕಾರಣದಲ್ಲಿ. ರಾಜಕಾರಣ ತೆಗೆದಾಕಿ ಪ್ರಜಾಕಾರಣ, ಪ್ರಜಾನೀತಿ, ಪ್ರಜಾಕೀಯ ವ್ಯವಸ್ಥೆ ತರಬೇಕು ಅಂತ ಹೊರಟಿದ್ದೀವಿ.
ತಮ್ಮ ಮಾಧ್ಯಮದವರು, ಪತ್ರಿಕೋದ್ಯಮದ ಎಲ್ಲ ಮಿತ್ರರು, ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಸಪೋರ್ಟ್ ಬೇಕಾಗಿದೆ. ತಾವೆಲ್ಲ ತುಂಬ ಆಲ್ರೆಡಿ ತುಂಬ ನಮಗೆಲ್ಲರಿಗೂ ಏನೋ ಜನಗಳಿಗೆ ಈ ವಿಷಯನ ಮುಟ್ಟಿಸ್ತಾ ಇದ್ದೀರಾ. ಇನ್ನೂ ಹೆಚ್ಚಿಗೆ ನಿಮ್ಮಿಂದ ನಾವು ಬೆಂಬಲ ಬಯಸ್ತೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನರ ವಿಷಯ ಇದ್ದರೆ ನೀವು ಇನ್ನು ಕೇಳ್ಬೋದು. ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರೋದ್ರಿಂದ ನಾನು ಮತ್ತೆ ಅದನ್ನೇ ಹೇಳಲ್ಲ. ಇನ್ನೇನರ ವಿಷಯ ಇದ್ದರೆ ನೀವು ಕೇಳ್ಬೋದು. ಎಲ್ಲ ಗೊತ್ತಾಗಿದೆ ಆಲ್ರೆಡಿ ಹೇಳಿ. ನಮಸ್ಕಾರ, ನಾನು ಮಹೇಶ್ ಕುಮಾರ್ ಮಾತಿನ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಉಪೇಂದ್ರವರು ಈ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಥರ ವಿಚಾರಗಳನ್ನು ಇಟ್ಕೊಂಡು ಬಂದವರು ನಾನು ಇಲ್ಲಿವರು ಯಾರನ್ನು ನೋಡಿಲ್ಲ. ಬಟ್ ಇವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಪಾಪ ಅವರು ಪ್ರತಿ ಮೀಟಿಂಗಲ್ಲೂ ಪ್ರತಿ ಪ್ರೆಸ್ ಕ್ಲಬ್ಬಲ್ಲೂ ಹೇಳ್ತಿದ್ದಾರೆ ಏನಂತ. ನಾನು ಪ್ರೆಸ್ದವ್ರನ್ನ ನಂಬಿದ್ದೀನಿ, ಪೇಪರ್ದವ್ರನ್ನ ನಂಬಿದ್ದೀನಿ ಅಂತ ಹೇಳ್ತಿದ್ದಾರೆ. ನಮಗೆ ತುಂಬ ಒಂದು ನೋವಿದೆ ಅಂತಂದರೆ, ನಾನು ಎಷ್ಟೋ ಚಾನಲ್ ನೋಡ್ತಾ ಇದ್ದೀನಿ, ಎಲ್ಲ ನ್ಯೂಸ್ ಚಾನಲ್ ನೋಡ್ತಾ ಇದ್ದೀನಿ, ಒಂದು 10-15 ನಿಮಿಷ ಆದರೂ ಪ್ರಜಾಕೇತ್ ಬಗ್ಗೆ ಯಾರೂ ತೋರಿಸ್ತಾ ಇಲ್ಲ. ಯಾಕೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಮಾಡ್ತಿದ್ದಾರೆ, ಯಾಕೆ ತೋರಿಸ್ತಾ ಇಲ್ಲ ಅಂತ ನನಗೆ ಪ್ರಶ್ನೆ ಇಲ್ಲ. ಇಲ್ಲ, ಇರಲಿ, ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಇದು, ಪತ್ರಿಕೆಯವ್ರು ಕೇಳ್ತಾರೆ ಕ್ವಶನ್ನು. ಇರಲಿ, ಅಲ್ಲ ಅಲ್ಲ ಇರಲಿ ಇರಲಿ, ಅವರು ಅವ್ರು ಎಷ್ಟು ಸಾಧ್ಯವೋ ಅಷ್ಟು ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಓಕೆನಾ? ನೀವು ಒಂದೇ ಸತಿ ಹುಟ್ಟದಲ್ಲೇ ಮಗುಗೆ ತೊಗೊಂಡೋಗಿ ಸಿಂಹಾಸನ ಮೇಲೆ ಕೂರಿಸಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವರು ನಮ್ಮನ್ನು ನೋಡ್ತಾರೆ, ನಮ್ಮ ಅಲ್ಲ ಇರಲಿ ಇರಲಿ, ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಇವರು ಎಷ್ಟು ಗಟ್ಟಿಯಾಗಿ ನಿಂತ್ಕೊತಾರೆ, ಎಷ್ಟು ಬಲವಾಗಿದ್ದಾರೆ ಎಲ್ಲ ನೋಡಿಕೊಂಡೇ ಅವ್ರು ಪ್ರೋತ್ಸಾಹ ಕೊಡ್ತಾರೆ. ಜನರೂ ಅಷ್ಟೇ, ಪತ್ರಿಕೋದ್ಯಮನೂ ಅಷ್ಟೇ. ಸೊ ಒಂದೇ ಸತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಓಕೆನಾ? ನಾವು ಇಟ್ಕೊಳ್ಳೋದು ತಪ್ಪಾಗುತ್ತದೆ. ಒಂದು ಪ್ರಯತ್ನ ಖಂಡಿತ, ಕೆಲವರಿಗೆಲ್ಲ ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಬಟ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮನ್ನು, ನೋಡೋಣ ಇವ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತಿದೆ. ಖಂಡಿತ ಅವ್ರ ಬೆಂಬಲ ಸಿಗುತ್ತೆ. ಓಕೆ, ನೀವೇನು ಆತಂಕ ಕೊಡೋ ಅವಶ್ಯಕತೆ ಇಲ್ಲ. ಇರಲಿ ಇರಲಿ, ಓಕೆ ಓಕೆನಾ? ಇನ್ನೇನರ ಇದೆಯಾ ಪತ್ರಿಕೆಯವರು? ಇವತ್ತು ಬಾಡು ಊಟ ಸ್ವಲ್ಪ ಕಡಿಮೆ ಇದ್ದಾರೆ. ಇರಲಿ, ನೀವೆಲ್ಲ ಬಂದು ನಮ್ಮ ಈ ವಿಷಯನ ಜನರಿಗೆ ಮುಟ್ಟಿಸ್ತಾ ಇರೋದು ತುಂಬ ಸಂತೋಷ. ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ನಾವು 10ನೇ ತಾರೀಕಿಂದ ನಮ್ಮ ಪ್ರಚಾರ ಕಾರ್ಯಕ್ರಮ ಶುರು ಮಾಡ್ಕೊತಾ ಇದ್ದೀವಿ. ಈಗ 10ನೇ ತಾರೀಕು ನಾಲ್ಕು ಕಡೆ ನಾನು ಎಲ್ಲ ಕಡೆ ಟೂರಿಂಗ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಪತ್ರಿಕಾಗೋಷ್ಠಿ ಅರೇಂಜ್ ಮಾಡಿ ಅಲ್ಲಿ ಜನಸಂಪರ್ಕ ಮಾಡಿ ಆದಷ್ಟು ಈ ವಿಷಯಗಳನ್ನ ತಲುಪಿಸ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಇಲ್ಲಿರೋ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಮೊದಲ ಹೆಜ್ಜೆಯಲ್ಲಿ ಏನೇಳಿ ಫಸ್ಟ್ ಹೆಜ್ಜೆಯಲ್ಲಿ ಕೈ ಜೋಡಿಸೋರು ಬಹಳ ಬಹಳ ಮುಖ್ಯ ಆಗ್ತದೆ. ಅಂಥದ್ರಲ್ಲಿ ನಿಮ್ಮ ಕಾನ್ಫಿಡೆನ್ಸು, ನಿಮಗಿರೋ ಒಂದು ವಿಶ್ವಾಸ ನಮಗೆ ಇನ್ನಷ್ಟು ಬಲ ಕೊಡ್ತಾ ಇದೆ. ತಮಾಷೆ ವಿಷಯ ಅಲ್ಲ, ಯಾಕಂದರೆ ಒಂದು ಲೋಕಸಭಾ ಚುನಾವಣೆಗೆ ಆಲ್ಮೋಸ್ಟ್ ಒಂದು ಕ್ಷೇತ್ರ ಬಿಟ್ಟು, ಬಳ್ಳಾರಿ ಬಿಟ್ಟು ಎಲ್ಲ ಕ್ಷೇತ್ರಗಳಿಂದ ಹಲವಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡ್ಕೊಂಡಿರುವಂಥವರು, ಡಾಕ್ಟರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಸೋಷಿಯಲ್ ಆಕ್ಟಿವಿಸ್ಟ್ಗಳಿದ್ದಾರೆ, ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿರೋರು ಬಂದು ಇದಕ್ಕೆ ಸಪೋರ್ಟ್ ಮಾಡಿ ನಾವು ಒಂದು ಕೆಲಸದ ಥರ ಮಾಡ್ತೀವಿ ಅಂತ ಬಂದಿದ್ದಾರೆ. ಇವ್ರಿಗೇನು ಏನೋ ತುಂಬ ಅನಿವಾರ್ಯತೆ ಇಲ್ಲ ಇಲ್ಲಿ. ಈ ಒಂದು ಹೊಸತನಕ್ಕೆ, ಒಂದು ಪ್ರೊಫೆಷನಲಿಸಮ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಬಂದು ನಿಂತಿದ್ದಾರೆ. ಇವರೆಲ್ಲರಿಗೂ ನಾನು ಈ ಮೂಲಕ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನಮಗೆ ಕೆಲಸದ ಅನ್ಸುತ್ತೆ ಈ ಥರ ಡ್ರೆಸ್ ಹಾಕಿ ಬಂದಾಗ, ಅವರು ಏನೇನೋ ಪ್ರೊಫೆಷನಲ್ ಇದ್ದಾರೆ ಆದರೂ ಕೂಡ ಅವರು ಕೆಲವರಿಗೆಲ್ಲ ಮನಸ್ಸಿದೆಯೋ ಇಲ್ಲೋ ಗೊತ್ತಿಲ್ಲ, ಏನಪ್ಪ ನಮಗೆ ಟೈಗೆ ಯಾಕೆ ನೀವು ನಿಲ್ಲಿಸಿದ್ದಾರೆ ಅಂತ. ಬಟ್ ಇದು ಎಲ್ಲರೂ ಎಷ್ಟು ಸಂತೋಷವಾಗಿ ತೊಗೊಂಡಿದ್ದಾರೆ ಅಂದರೆ ಕರೆಕ್ಟ್ ಸರ್. ನಾವು ಒಂದು ಏನೋ ಇದೊಂದು ಸಮಾಜ ಸೇವೆ, ಇದಕ್ಕೋಸ್ಕರ ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೀವಿ. ಪಾಪ ಈ ಬಿಸಿಲಲ್ಲೂ ಕೂಡ ಟೈ ಹಾಕ್ಕೊಂಡು ಈ ಡ್ರೆಸ್ಸಲ್ಲಿ ಏನೋ ಎಲ್ಲರೂ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ, ಜನಗಳು ಸಂಪರ್ಕಿಸ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಆಮೇಲೆ ಈ ಮುಖಾಂತರ ತುಂಬ ಜನ ಪ್ರಜಾಕಿಯನ್ಸ್, ಆಮೇಲೆ ಯುವಕರುಗಳು ತುಂಬ ಜನ ನಮಗೆ ಸಪೋರ್ಟ್ ಮಾಡಿ ಅವರವ್ರದೇ ಆದ ಪೇಜ್ಗಳು ಕ್ರಿಯೇಟ್ ಮಾಡಿ, ಅವರವ್ರದೇ ಆದ ವಾಟ್ಸಪ್ಗಳು ಕ್ರಿಯೇಟ್ ಮಾಡಿಕೊಂಡು ಒಂದೊಂದು ಹಳ್ಳಿ ಹಳ್ಳಿ ಊರು ಊರಲ್ಲಿ ಇದನ್ನು ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು, ತುಂಬ ಥ್ಯಾಂಕ್ಸು. ಏನೋ ನಿಮ್ಮ ಈ ಬೆಂಬಲ ನಮ್ಗೆ ಇನ್ನಷ್ಟು ಹುರಿದುಂಬಿಸ್ತಾ ಇದೆ ಇನ್ನೂ ಕೆಲಸ ಮಾಡಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಥ್ಯಾಂಕ್ ಯು.
ಹೇಳಿ ಅಂದ್ರೆ ಈಗ ಮೊದಲ ಹಂತ ಆದ್ರೆ ಹೇಗಿದೆ ಈಗ ಎರಡನೇ ಹಂತದಲ್ಲಿ ಬೇರೆ ಅಲ್ಲಿ ಹೇಗಿದೆ ಇಲ್ಲ ಸರ್ ಎಲ್ಲ ಕಡೆ ಚೆನ್ನಾಗಿದೆ ಥ್ಯಾಂಕ್ಸ್ ಟು ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳು ಆ್ಯಕ್ಚುಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಏನೋ ಒಂದು ಬೆಂಬಲ ಕೊಡ್ತಾ ಇದ್ದೀರಾ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ತುಂಬ ಜನ ಏನೋ ಯುವಕರುಗಳು ಸೋಷಿಯಲ್ ಮೀಡಿಯಲ್ಲಿ ಅವ್ರ ಹೆಸರುಗಳನ್ನೇ ಬದಲಾಯಿಸ್ಕೊಂಡು ಅವರು ಇನ್ನು ಶಶಿ ಪ್ರಜಾಕೀಯ ಸಂತೋಷ್ ಪ್ರಜಾಕೀಯ ಈ ಥರ ರಘು ಪ್ರಜಾಕೀಯ ಈ ಥರ ತುಂಬ ಜನ ಆ ಥರ ಮಾಡಿಕೊಂಡು ಪೇಜ್ಗಳು ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಪ್ರಚಾರ ಕೊಡ್ತಾ ಇದ್ದಾರೆ ಏನಂದರೆ ಇದು ವಿಚಾರಗಳ ಪ್ರಚಾರ ಆದ್ದರಿಂದ ಸ್ವಲ್ಪ ಟೈಮ್ ತೊಗೊಬೇಕು ಆ್ಯಕ್ಚುಲಿ ಯಾಕಂದರೆ ಇದು ಸಂಪೂರ್ಣ ಬದಲಾವಣೆ ಅಲ್ವಾ ಏನು ರೆಗ್ಯುಲರಾಗಿ ಗಾಡಿ ಹತ್ತೋದು ರ್ಯಾಲಿಗಳು ಮಾಡೋದು ಜನಕ್ಕೆ ತೊಂದರೆ ಕೊಡೋದು ಅದು ಯಾವುದು ಮಾಡಬಾರ್ದು ಅಂತ ನಾವು ಪ್ರೊಸೀಜರ್ ಆಗಿತ್ತು ಆಮೇಲೆ ಆದಷ್ಟು ಕಡಿಮೆ ಹಣದಲ್ಲಿ ಏನಂದರೆ ಒಂದು ನೀವೇನು ಠೇವಣಿ ಹಣ ಇಡ್ತಿರೋ ಅದ್ರ ಮೇಲೆ ನೀವು ಜಾಸ್ತಿ ಏನು ಮಾಡಬೇಡಿ ಅಂತಲೇ ಕೇಳ್ಕೊತಾ ಇದ್ದೀವಿ ನಾವು ಆದರೂ ಕೆಲವರು ಕೆಲವು ಪಾಂಪ್ಲೆಟ್ಸ್ಗಳು ನಾವು ಮಾಡಿ ಹಂಚ್ತೀವಿ ಅಂತ ಇದ್ದಾರೆ ಸೊ ಓಕೆ ಅದು ಮ್ಯಾಕ್ಸಿಮಮ್ ಅಂದರೆ ಒಂದು ಪಾಂಪ್ಲೆಟ್ ಹಂಚಿ ಅದರ ಕೆಲವು ವಿಚಾರಗಳಿದ್ದಾವೆ ಅದನ್ನು ಜನಕ್ಕೆ ತಲುಪಿಸಿ ಅಂತ ಹೇಳಿದ್ದೀವಿ ಸೊ ಈ ಥರ ಪ್ರಚಾರಕ್ಕೆ ಕೆಲಸ ನಡೀತಾ ಇದೆ ಈಗ 10 ಕ್ಷೇತ್ರಗಳಲ್ಲಿ ನೀವು ಆಲ್ರೆಡಿ ಒಂದು ರೌಂಡ್ ಹಾಕಿದ್ದೀರಿ ಹೌದು ಬೆಂಗಳೂರಿನ ಹೊರತುಪಡಿಸಿ ಹೌದೌದು ಹೇಗಿದೆ ಈಗ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಅಭ್ಯರ್ಥಿಗಳ ಜೊತೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಜನರಿಂದ ಹೇಗೆ ತುಂಬ ತುಂಬ ಚೆನ್ನಾಗಿದೆ ಸರ್ ನಾವು ಸ್ಟಾರ್ಟ್ ಮಾಡಿದ ಮೇಲಂತೂ ಇಲ್ಲಿವರೆಗೂ ಇವರು ಎಲೆಕ್ಷನ್ ಇಟ್ಕೊಂತಾರ ಕಂಟೆಸ್ಟ್ ಮಾಡ್ತಾರ ಅನ್ನೋ ಒಂದು ಇದಿತ್ತು ಸೊ ಇವಾಗ ಎಲೆಕ್ಷನ್ ನಿಂತು ಕಂಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದ ಮೇಲಂತೂ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ಎಲ್ಲ ಕಡೆಯೂ ಕೂಡ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಾ ಇದೆ ಓಕೆ ಅಂದರೆ ಇದು ಸಣ್ಣ ಟಾಸ್ಕ್ ಅಲ್ಲ ತುಂಬ ಬಿಗ್ಗೆಸ್ಟ್ ಟಾಸ್ಕ್ ನೀವು ತೊಗೊಂಡಿರೋದು ಅಂದರೆ ಈಗ ವರ್ಕ್ ಮಾಡ್ತಾ ಇರೋ ಚುನಾವಣೆ ಫಸ್ಟ್ ಚುನಾವಣೆ ಎದುರಿಸ್ತಾ ಇದ್ದೀರ ನಿಮ್ಮ ಪಕ್ಷದ ಮೂಲಕ ಏನು ಅಂದರೆ ನಿಮ್ಮಲ್ಲಿ ಇದು ಪಕ್ಷ ಮಾಡಿದ ನಂತರದಲ್ಲಿ ಮತ್ತು ಪ್ರಚಾರ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಆದಂತೆ ಎಲ್ಲದನ್ನು ನೋಡಿದಾಗ ಏನು ಬದಲಾವಣೆಗಳು ನಿಮ್ಮಲ್ಲಿ ಕಾಣುತ್ತೆ ಅಂದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ಸವಾಲುಗಳಿಲ್ಲ ಸರ್ ಎಲ್ಲದಕ್ಕಿಂತ ನನಗೆ ಅನ್ನಿಸ್ತಿರೋ ಜನ ಬದಲಾವಣೆ ತುಂಬ ಬಯಸ್ತಾ ಇದ್ದಾರೆ ಸರ್ ಒಂದು ಏನೇಳಿ ಒಂದು ಸತ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಇದೇನು ಹೊಸದಾಗೇನಿಲ್ಲ ಅವರು ಮನಸ್ಸಲ್ಲಿರೋದನ್ನು ನಾನು ಹೇಳ್ತಿರೋದ್ರಿಂದ ಬೇಗ ಕನೆಕ್ಟ್ ಆಗ್ತೀರಿ ಹೌದು ನಮಗೂ ಇದೇ ಬೇಕಾಗಿರೋದು ಅಬ್ಬರದ ಪ್ರಚಾರ ಬೇಕಾಗಿರೋ ನಮ್ಮ ವಿಚಾರಗಳು ಬೇಕು ನೀವು ಬಂದು ಹ್ಯಾಕ್ ಕೆಲಸ ಮಾಡ್ತೀರಾ ಏನು ಮಾಡ್ತೀರಾ ಯಾವಾಗ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅಕೌಂಟಬಲ್ ಇರ್ತೀರಾ ಇದನ್ನೆಲ್ಲ ಬಯಸ್ತಾ ಇದ್ದಾರೆ ಜನ ಏನೇಳಿ ಒಂದಿನದ ಪ್ರಜಾಪ್ರಭುತ್ವ ನಮಗೆ ಬೇಡ ಅನ್ನೋದು ಜನಕ್ಕೆ ಗೊತ್ತಿದೆ ನಾವು ಇನ್ವಾಲ್ವ್ ಆಗಬೇಕು 5 ವರ್ಷದ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರಬೇಕು ನಮ್ಮ ಪ್ರತಿನಿಧಿಗಳು ಅನ್ನೋದು ತುಂಬ ಬಯಸ್ತಾ ಇದ್ದಾರೆ ಸರ್ ಈ ಜನರು ಏನೇ ಇದ್ರೂ ಅಲ್ಟಿಮೇಟ್ಲಿ ಒಂದಷ್ಟು ಜನರನ್ನ ಕ್ರೌಡ್ ಪೂಲ್ ಮಾಡಲಿಕ್ಕೆ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗುತ್ತೆ ಈ ಪ್ರಚಾರ ಸಂದರ್ಭದಲ್ಲಿ ಈಗ ನೀವು ಸ್ಟಾರ್ ಕ್ಯಾಂಪೇನರ್ ಅಂತ ನೀವೊಬ್ಬರೇ ಅಂದರೆ ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತೀರಿ ಅಂತ 27 ಕ್ಷೇತ್ರಗಳನ್ನು ಅದೇ ಒಂದು ಮೈಂಡ್ ಸೆಟ್ ಸರ್ ಆ್ಯಕ್ಚುಲಿ ತುಂಬ ಜನಕ್ಕೆ ಏನೋ ಫೆಡಪ್ ಆಗೋಗ್ಬಿಟ್ಟಿದ್ದಾರೆ ಸರ್ 1000 ಜನ ಸೇರಿಸೋದು ಏನೇಳಿ ಅಲ್ಲಿ ಎಷ್ಟೋ ಜನ ಓಡಾಡೋಕ್ಕಾಗಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಏನೋ ಅನಿವಾರ್ಯ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಅವರು ನಿಮ್ಗೆ ವೋಟ್ ಹಾಕಲ್ಲ ಇನ್ನೂ ಬೈಕೊಂತಾರೆ ಆ್ಯಕ್ಚುಲಿ ನನ್ನ ಪ್ರಕಾರ ಇದು ನಾವು ಹೇಳ್ತಿರೋದು ಯಾರಿಗೂ ತೊಂದರೆ ಆಗದಿದ್ದಂಗೆ ಜನ ಸಂಪರ್ಕದಲ್ಲಿ ಮಾಡ್ತಾ ಇದ್ದೀವಿ ಅವ್ರಿಗೆ ಇಷ್ಟ ಆದರೆ ಅವ್ರು 4 ಜನಕ್ಕೆ ಹೇಳ್ತಾ ಇದ್ದೀವಿ ಅದೇ ಥರನೇ ಆಗಬೇಕು ನಾನು ಹೇಳ್ತಾನೆ ಇದ್ದೀನಿ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ ಪ್ರಜೆಗಳಿಂದ ಬರಬೇಕು ರಾಜನಿಂದ ಬರಬಾರ್ದು ಮತ್ತೆ ನಾನು ರಾಜಂತರ ಅವ್ನು ಇಟ್ಕೊಂಡು 4 ಜನ ಸೇರಿಸಿ ಓ ನನಗೆ ಇಷ್ಟು ಜನ ಸೇರ್ತಿದ್ದಾರೆ ನೋಡಿ ಇದನ್ನು ತೋರಿಸಿ ಅದು ಮೊದಲಿಂದಲೂ ನಾನು ಹೇಳ್ತಾ ಇದ್ದೀನಿ ಅದು ಸರಿಯಾದ ಮಾರ್ಗ ಅಲ್ಲ ಆ್ಯಕ್ಚುಲಿ ನಾನು ಹೇಳ್ತಾನೆ ಇದ್ದೀನಿ ಟಿವಿ ಮೀಡಿಯಲ್ಲಿ ಕೂತ್ಕೊಂಡು ಡಿಬೇಟ್ಸ್ಗಳಾಗಬೇಕು ಏನೇನು ವರ್ಕ್ ಇದೆ ಏನೇನು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೊರತೆಗಳಿದೆ ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ ನಮ್ಮ ಹತ್ರ ಏನು ಬಜೆಟ್ ಇದೆ ಅದನ್ನು ಯಾವ ರೀತಿ ಕೆಲಸ ಮಾಡ್ತೀವಿ ಯಾವಾಗ ಅದನ್ನು ಮುಗಿಸ್ತೀವಿ ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಾರೆ ನಾಳೆ ಹೆಚ್ಚು ಕಡಿಮೆ ಆದರೆ ಈ ಎಲ್ಲ ವಿಚಾರಗಳು ಜನ ಬಯಸ್ತಾ ಇದ್ದಾರೆ ಸರ್ ಇವಾಗ ಸೊ ಆ ಒಂದು ಕೆಲಸನೇ ಮಾಡೋಕ್ಕೆ ನಾವು ಹೊರಟಿರೋದು ಬೆಂಗಳೂರಿನಲ್ಲಿ ಪ್ರಚಾರ ಮಾಡ್ತಾರೆ ಸರ್ ಯಾಕಂದರೆ ಇವಾಗ ಆಲ್ರೆಡಿ 10 ಕ್ಷೇತ್ರಕ್ಕೆ ಹೋಗಿದ್ದೀರಿ ಬಟ್ ಬೆಂಗಳೂರಲ್ಲಿ ನಾಳೆ ನಾಡಿದ್ದು ಬೆಂಗಳೂರಿಗೆ ಇಟ್ಟಿದ್ದೀನಿ ನಾನು 8-9 ತಾರೀಕು ಬೆಂಗಳೂರಲ್ಲಿ ಮಾಡ್ತೀವಿ 10ನೇ ತಾರೀಕಿಂದ ನಾರ್ತ್ ಕರ್ನಾಟಕ ಟೂರಿಂಗ್ ಮಾಡ್ತೀವಿ ಇಲ್ಲ ಸರ್ ನೋಡಿ ಒಂದು ಸಿಂಪಲ್ ಹೇಳ್ಬೇಕಾದ್ರೆ ಅದನ್ನು ಸ್ವಲ್ಪ ಏನೋ ಒಂಥರ ಪೊಯೆಟಿಕ್ ಆಗಿ ಒಂದು ಅದಕ್ಕೆ ಒಂದು ವಿಡಂಬನೆ ಕೊಟ್ಟಿರ್ತೀನಿ ಟೈಡ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಸರಿ ಟೈಮ್ ವಿ ಆರ್ ಟೈಡ್ ವಿತ್ ರೆಸ್ಪಾನ್ಸಿಬಿಲಿಟಿ ಬ್ಲ್ಯಾಕ್ ಏನು ರಿಸೆಂಬಲ್ ಕೊಡುತ್ತೆ ಅಂದರೆ ವಿ ಆರ್ ಪ್ರೊಟೆಸ್ಟಿಂಗ್ ದ ಕರೆಂಟ್ ಪೊಲಿಟಿಕಲ್ ಸಿಸ್ಟಮ್ ಏನೋ ಬಿಸ್ನೆಸ್ ಆಗಿರೋ ಪೊಲಿಟಿಕಲ್ ಸಿಸ್ಟಮ್ ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ ಬ್ಲ್ಯಾಕ್ ಆಗಿದ್ದೀವಿ ರೆಸ್ಪಾನ್ಸಿಬಿಲಿಟಿ ಟೈಅಪ್ ಆಗಿದ್ದಾರೆ ಒಂದು ಡಿಸಿಪ್ಲಿನ್ ಬೇಕು ಅನ್ನೋದಕ್ಕೋಸ್ಕರ ಯಾಕಂದರೆ ಪ್ರಜೆಗಳ ಹಣದಿಂದ ಸಂಬಳ ತೊಗೊಂಡು ಕೆಲಸ ಮಾಡೋಂಥವ್ರು ಆ ಡಿಸಿಪ್ಲಿನ್ ಬರಬೇಕನ್ನೋಕ್ಕೋಸ್ಕರ ಈ ಒಂದು ಡ್ರೆಸ್ ಕೋಡ್ ಇಟ್ಟಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ರಾಜಕೀಯ ಅನ್ನೋದು ಕೆಲಸ ಅಂತ ಅಂದರೆ ಕಾರ್ಮಿಕರ ಕೆಲಸ ಮಾಡ್ತೀವಿ ಇದುವರೆಗೂ ನಾವು ಕೇಳಿರೋದು ನಾಯಕರು ಸೇವಕರು ಅಂತ ಹೇಳಿದ್ದಾರೆ ಇಲ್ಲ ಇದು ಕಾರ್ಮಿಕರು ನೀವು ಸಂಬಳ ಕೊಡ್ತಿದ್ದೀರಾ ಅದನ್ನು ನಾವು ಮತ್ತೆ ಜ್ಞಾಪಿಸ್ತಾ ಇದ್ದೀವಿ ಸರ್ ಇನ್ನೂ ನಾವು ಕೆಲವೇನು ಸಂಬಳ ತೊಗೊಂಡು ಕೆಲಸ ಮಾಡೋರು ಫ್ರೀಗೂ ಮಾಡಬೇಡಿ ನೀವು ಮತ್ತೆ ನಾನೇನೋ ಸೇವೆ ಮಾಡಿದೆ ಅನ್ನೋ ಅಹಂಕಾರನೂ ಬೇಡ ನಮಗೆ ನಾನು ನಾಯಕ ಅನ್ನೋ ಅಹಂಕಾರನೂ ಬೇಡ ನಮಗೆ ದಯವಿಟ್ಟು ಸತ್ಯಕ್ಕೆ ವಾಪಸ್ ಬರೋಣ ಸಂಬಳ ತೊಗೊಂಡು ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು ಜನಕ್ಕೆ ಆನ್ಸರಬಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಸಿಕ್ಕಿರೋದು ಬಳ್ಳಾರಿ ಯಾಕೆ ಸಿಕ್ಕಿಲ್ಲ
ಏನೋ ನೀವು ಬಳ್ಳಾರಿ ಜನಗಳು ಮತ್ತೆ ನೆಕ್ಸ್ಟು ಇದನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಬಳ್ಳಾರಿಯಿಂದಲೂ ಬರ್ತಾರೆ ಅಂತೇಳಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ವಲ್ಪ ಹಿಂದೆ ಇದ್ರು ಅವ್ರು ಕಾಣಿಸ್ತಾರ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಉತ್ತಮ ಪ್ರಜಾಕೀಯ ಅನ್ನೋ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಉಪೇಂದ್ರ ಅವರು ಇದ್ದಾರೆ. ಬನ್ನಿ, ಒಂದು ಪಕ್ಷದ ಬಗ್ಗೆ ಮತ್ತೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹಾಂ ಸರ್, ಎಲ್ಲ ಇನ್ನು ಮೊದಲ ಹಂತದ್ದು ನಾವು ಅನೌನ್ಸ್ ಮಾಡಿದ್ವಿ, ಇವಾಗ ಎರಡನೇ ಹಂತದ ಈಗ 10ನೇ ತಾರೀಕು ಮೇಲೆ ನಾನು ಟೂರ್ ಹೋಗ್ತಾ ಇದ್ದೀನಿ. ಎಲ್ಲ ನಾನು ಎಲ್ಲ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ರೆಡಿ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೆ ಕೂತ್ಕೊಂಡು ನಮಗೆ ಚಿತ್ರದುರ್ಗದಲ್ಲಿ ಎಲ್ಲ ಮಾತನಾಡಿ ಜನಸಂಪರ್ಕ ಮಾಡಿ ಮಿತ್ರ ಪ್ರಚಾರ ಮಾಡ್ತೀವಿ. ಸರ್, ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕೂಡ ಮ್ಯಾಕ್ಸಿಮಮ್ ಮಾಡ್ತಾಯಿದ್ದೀನಿ. ಸೋಷಿಯಲ್ ಮೀಡಿಯಾದವರು, ಮೀಡಿಯಾದವರು, ಪ್ರೆಸ್ ಕಾನ್ಫರೆನ್ಸ್ ಅಂತ ಮಾಡ್ತಾಯಿದ್ದೀನಿ. ಒಂದು ಪಾಂಪ್ಲೆಟ್ ರೆಡಿ ಮಾಡಿದ್ದೀವಿ. ಆ ಪಾಂಪ್ಲೆಟಲ್ಲಿ ಎಲ್ಲ ವಿವರಗಳು ಇದೆ, ನಾವು ಯಾವ ಥರ ಕೆಲಸ ಮಾಡ್ತೀವಿ, ಏನೇನು ಮಾಡ್ತೀವಿ, ಎಲ್ಲರೂ ಇದೆ. ಸೊ ಅದಕ್ಕೂ ಜನರಿಗೆ ಕೊಡ್ತಾ ಇದ್ದೀನಿ. ಅದರಿಂದ ತುಂಬ ಜನ ಓದಿ ಅದಕ್ಕೂ ಕೆಲವೆಲ್ಲ ಅದ್ರದ್ದು ಏನೇನು ಸಮಸ್ಯೆ ಇದೆ ಅದನ್ನು ನಾವು ಹೊರತಕ್ಕೊಳ್ಳೋದು. ಸರ್, ಜನರಿಂದಲೇ ಎಲ್ಲರೂ ನಿರೀಕ್ಷೆ ಮಾಡೋದು, ಜನರಿಂದ ಒಂದು ಬದಲಾವಣೆ, ಒಂದು ನಿರೀಕ್ಷೆ ಮಾಡಿ ಸಂಪೂರ್ಣ ಬದಲಾವಣೆಯ ಪ್ರಯತ್ನ. ಯಾಕಂದರೆ ಒಂದು ಎಲ್ಲಿ ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಪರತೆ ತೆರಬೇಕು. ಒಂದು ಎರಡು ಇಲ್ಲೆಲ್ಲ ಏನಂದರೆ ಬರೀ ಒಂದು ಠೇವಣಿ ಹಣ ಮಾತ್ರ ಕಟ್ಟಿ ಆದಷ್ಟು ಕಡಿಮೆ ದುಡ್ಡು. ಯಾಕಂದರೆ ಅವಾಗ ಏನಾಗುತ್ತೆ ಅಂದರೆ ಹಲವಾರು ಈ ಸಮಾಜದಲ್ಲಿ ಎಷ್ಟೋ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಅಂಥವರು ಬರ್ತಾರೆ ಇಲ್ಲಿ ಇಲ್ಲದಕ್ಕೆ ಎಲೆಕ್ಷನ್ಗೆ. ಇವಾಗ ಹೇಗಾಗಿದ್ದಾರೆ ಎಲೆಕ್ಷನ್ ನಮಗೆ ಆಗಲ್ಲಪ್ಪ ಇದು ಅನ್ನೋ ಪರಿಸ್ಥಿತಿ ಬಂದಿದೆ. ಅದನ್ನು ಜನನೇ ಬದಲಾವಣೆ ಮಾಡಬೇಕು, ಖಂಡಿತ ಬದಲಾವಣೆ ಮಾಡ್ತಾರೆ ನಂಬಿ ಹೊರಟಿದ್ದೀವಿ. ಸರ್, ಇಲ್ಲ ಸರ್, ಎಲ್ಲ ಮಿನಿಮಮ್ ಮಾಡ್ತೀವಿ ಸರ್. ಪಾಂಪ್ಲೆಟ್ ಬಿಟ್ಟು ಬೇರೇನೂ ಮಾಡಬೇಡಿ ಅಂತ ಹೇಳಿದ್ದೀನಿ ಅವ್ರಿಗೆ. ಬರೀ ಪಾಂಪ್ಲೆಟ್ ಅಷ್ಟೇ, ಕೆಲವರು ನಮ್ಮ ಪಕ್ಷದಿಂದ ಒಂದಷ್ಟು ಪಾಂಪ್ಲೆಟ್ಸ್ ರೆಡಿ ಮಾಡಿದ್ದೀವಿ, ಕೆಲವರು ಅದನ್ನೇ ಹಂಚ್ತಾ ಇದ್ದಾರೆ, ಕೆಲವರು ಅವರವರೇ ಅಭ್ಯರ್ಥಿಗಳು ಅವ್ರ ಪಾಂಪ್ಲೆಟ್ ಮಾತ್ರ ರೆಡಿ ಮಾಡಿ ಅದು ಅಷ್ಟು. ಹದಿನಾಲ್ಕು ಮುಗಿದಿದೆ, ಇನ್ನು 13 ಕ್ಷೇತ್ರಗಳಿಗೆ ನಾನು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರಚಾರ ಕಾರ್ಯಕ್ರಮ. ಇಲ್ಲ ಸರ್, ರೋಡ್ ಶೋ ಗಿಟ್ ಶೋ ಏನಿರಲ್ಲ, ಜನಕ್ಕೆ ತೊಂದರೆ ಆಗುವಂಥದ್ದು ಏನೂ ಇಲ್ಲ. ನಾನು ಇವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅಕಸ್ಮಾತ್ ನೀವು ಪಾಂಪ್ಲೆಟ್ ಕೊಡಬೇಕಾದ್ರೆ ಅವ್ರವ್ರದ್ದೇ ಪ್ರಾಬ್ಲಮ್ ಜನ ಇರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಫೋರ್ಸು ಮಾಡಬೇಡಿ. ಯಾರು ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ ಕೊಟ್ಟು ಓದಿ ಅಂತೇಳಿ, ಯಾರು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ರೆ ಅಂಥವ್ರ ಜೊತೆ ಡಿಸ್ಕಸ್ ಮಾಡಿ, ಬೇರೆ ಯಾವುದೇ ಒಂದು ಇದನ್ನು ಕೂಡ ಮಾಡಬೇಡಿ. ಇದು ಜನರಿಂದ ಸತ್ಯ ಅನ್ಸಿದ್ರೆ ಒಬ್ಬರಿಂದೊಬ್ಬರಿಗೆ ಅಪ್ಪ ಇನ್ನು ಹರಡಿ ಇದು ದೊಡ್ಡ ಇದಾಗುತ್ತೆ ಅಂತ ಸರ್. ಆ್ಯಕ್ಚುಲಿ ಅದು ಗೊತ್ತಾಗಿಲ್ಲ ಅವ್ರಿಗೆ. ನಾನು ಹತ್ತಿ ಒಂದೆರಡು ಮಾತಾಡಿ ಇಳಿತಿದ್ದಂಗೆ, ಯೂಶ್ವಲಿ ಏನಂದರೆ ಗಾಡಿ ಹತ್ತಿದ್ದಂಗೆ ಇಲ್ಲಿ ರೋಡ್ ಶೋ ಸ್ಟಾರ್ಟ್ ಆಗಿದೆ ಇವಾಗ ಅಂತ ಬರ್ತಾರೆ. ನಾನೆಲ್ಲರಿಗೂ ಹೇಳಿದ್ದೆ, ಆದರೂ ಕೆಲವರು ಏನಂದರೆ ನಾನು ಬರ್ತೀನಿ ಅಂದ್ಕೊಂಡು ಸ್ವಲ್ಪ ಎಕ್ಸೈಟ್ ಆಗಿ ಒಂದು ಗಾಡಿ ಗಿಡಿ ರೆಡಿ ಮಾಡಿದ್ದು. ಸರ್, ಜಾಸ್ತಿ ಜನಕ್ಕೆ ಮೈಕ್ ಹಾಕೊಂಡು ಜಾಸ್ತಿ ಜನಕ್ಕೆ ಇಲ್ಲ ಸರ್, ಆ ಥರ ಅಲ್ಲ. ಅದು ಆ್ಯಕ್ಚುಲಿ ನೀವು ಎಷ್ಟು ಜನ ಸಂಪರ್ಕದಲ್ಲಿ ಪ್ರಚಾರ ಮಾಡಿದ್ರು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಒಂದು ಸಂಪೂರ್ಣ ಬದಲಾವಣೆ ಅಂತ ಇರ್ತಾ ಸುಮ್ಮನೆ ಮೇಲೆ ನಿಂತ್ಕೊಂಡು ಅವ್ರು ಮಾತಾಡಿದ ಕೂಡಲೇ ಆಗಲ್ಲ. ಸೊ ನಮ್ಗೆ ಅದು ಬೇಡ ಆ್ಯಕ್ಚುಲಿ, ಹತ್ರ ಹೋಗಿ ನೀವು ಅಂತ ಹೇಳಿಬಿಟ್ಟು ನಾನು ಗಾಡಿ ಆದರೂ ಕೂಡ ಯಾರು ಜನ ಸೇರ್ಬಿಟ್ಟಿದ್ದಾರೆ ಒಂದೆರಡು ಮಾತಾಡಿದ್ದೀನಿ, ನಾನು ಮೇಲತ್ಬಿಟ್ಟು ಮಾತಾಡಿ ಮತ್ತೆ ಕೆಳಗಿಳಿದ್ರು. ನಾವು ಜನರು ಅಂಗಡಿಗಳಿಂದ ಹಿಡಿದು ಏನೋ ಮಾರ್ಕೆಟಿಗೆ ಹೋಗಿ ಅಲ್ಲಿ ಎಷ್ಟೆಷ್ಟು ಜನಕ್ಕೆ ಸಾಧ್ಯ ಹೋಗುತ್ತೆ ಅಂತ ಜನಕ್ಕೆ ಹೇಳಿ ನಾವು ಮಾರ್ಕೆಟ್ಗಳು ಮೂಲಕ ಪ್ರಚಾರ ಕಾರ್ಯ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ನಿದ್ದೆಯಲ್ಲಿ ಮಲಗಿರುವ ಪ್ರಜೆಗಳಿರ ಬೇರೇಳಿ ಹೇಳಿ 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 ಹೇಳಿ. ನಿದ್ದೆಯಲ್ಲಿ ಮಲಗಿರುವ ಪ್ರಜೆಗಳಿರ ಮೇಲೇಳಿ, ಹುಲಿಯ ಹಾಲಿನ ಮೇವು ಉಂಡ ಕನ್ನಡ ನಾಡಿನ ಪ್ರಜೆಗಳು ನಾವು, ನಮ್ಮ ತೆರಿಗೆಗೆ ನಾವೇ ಒಡೆಯರು. ಪ್ರಜಾವೇದಿಕೆ ಸಿದ್ಧವಾಗಿದೆ, ಪ್ರಜಾಕಾರಣ ಎದ್ದು ನಿಂತಿದೆ. ಪ್ರಜಾವೇದಿಕೆ ಸಿದ್ಧವಾಗಿದೆ, ಪ್ರಜಾಕಾರಣ ಎದ್ದು ನಿಂತಿದೆ. ಕೊಡಗು ಚೆನ್ನ, ಕೋಲಾರ ಚಿನ್ನ,
ಕೊಡಗು ಚೆನ್ನ ಕೋಲಾರ ಚಿನ್ನ ರಾಮನಗರ ರೇಷ್ಮೆ ಕಬ್ಬಿಗೆ ನಮ್ಮಂಡ್ಯ ರಾಮನಗರ ರೇಷ್ಮೆ ಕಬ್ಬಿಗೆ ನಮ್ಮಂಡ್ಯ ಉತ್ತರ ಕನ್ನಡ ದಕ್ಷಿಣ ಕನ್ನಡ ನಡೆತಿನಿಸು ನುಡಿಗಳೇ ವಿಭಿನ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ನಡೆತಿನಿಸು ನುಡಿಗಳೇ ವಿಭಿನ್ನ ವಿಜಯಪುರ ಕಲಬುರ್ಗಿ.